ಆಗಸ್ಟಲ್ಲಿ ಮಕ್ಕಳು ಆಬ್ವಿಯಸ್ಲಿ ಇದು ಪ್ರೆಸ್ ಮಾಡಿದ್ರೆ ಅದು ತಂದಿರೋದೆ ನೀನು ಮತ್ತೆ ಡ್ಯಾಡಿ ಹೊಸ ನಮ್ಮ ಮನೆಯಲ್ಲೇ ಇರುವಂತಹ ಒಂದು ಬಂಕರ್ ಅಥವಾ ಬಾಂಬ್ ಶೆಲ್ಟರ್ ಹಾಯ್ ಗುಡ್ ಮಾರ್ನಿಂಗ್ ಮನೆಗೆ ಒಂದು ಪೌಂಡ್ ಬ್ರೆಡ್ ಬೇಕಾಗಿತ್ತು ಅದನ್ನ ತಗೊಬಂದು ಆರಾಮಾಗಿ ಈಗ ಕೂತಿದ್ದೆ ಸ್ವಲ್ಪ ಹೊತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಿದೆ ಕೆಲಸಗಳೆಲ್ಲ ಮುಗಿಸಿ ಪ್ರೀತಿ ಒಂದು ಯುನೀಕ್ ಆಗಿರೋ ಏನೋ ಮನೆ ಹೊರಸೋದೇನೋ ನೋಡಿದಾಳಂತೆ ಅದನ್ನು ತೊಗೊಂಬರಕ್ಕೆ ಆಚೆ ಹೋಗಬೇಕು ಹಂಗೆ ಇನ್ನೂ ಸ್ವಲ್ಪ ಏನೋ ಶಾಪಿಂಗ್ ಇದೆ ಸೊ ಅದಕ್ಕೆಲ್ಲ ಹೋಗಬೇಕು ಈಚೆಗೆ ಈಗ ಮನೆಗೆ ಹೋಗಿ ಆ ಸಣ್ಣ ಪುಟ್ಟದಿಂದ ಕೆಲಸ ಸ್ಟಾರ್ಟ್ ಮಾಡೋಣ ಆಮೇಲೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಆಸ್ಟ್ರೇಲಿಯನ್ ಲಿಲ್ಲಿ ಅಂತ ಒಂದು ಹೂ ತೋರಿಸಿದ್ದೆ ಸೊ ಅದೇ ಥರ ಇದುವೆ ಒಂಥರ ಪ್ಲಾಸ್ಟಿಕ್ ಥರ ಇರುತ್ತೆ ಗಟ್ಟಿಯಾಗಿ ಹೂ ಒಂಥರ ಡಿಫ್ರೆಂಟ್ ಒಂಥರ ದೊಡ್ಡದಾಗುತ್ತೆ ಮನೆಗೆ ಬಂದ ತಕ್ಷಣನೇ ಟೀ ರೆಡಿ ಇದೆ ಅನ್ಸುತ್ತೆ ರೆಡಿನಾ ಅವ್ನು ಬಿಡ್ತಾ ಇಲ್ಲ ಈ ಅಕ್ಕಿನ ನಮ್ಮ ಬಾಕ್ಸ್ ಒಳಗಡೆ ಹಾಕೋಣ ಏನು ಒಳ್ಳೆ 5 kg ಅಕ್ಕಿ ಒಳ್ಳೆ ಸಣ್ಣ ಕವರ್ ಕಂಡಂಗೆ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ರಾನಿಲ್ದು ಫ್ರೆಂಡ್ಸ್ಗಳು ಬಂದಿದ್ದಾರೆ ಬಾ ಸ್ಕೂಟರ್ ರೌಂಡ್ ಹೋಗೋಣ ಅಂತ ನಮ್ಮ ರಾನಿಲ್ ಸ್ಕೋಪ್ ಹೊಡಿತಾ ಇರೋದು ನೋಡಿ ಇವ್ರಗಳ್ದೆಲ್ಲ ಒಂದ್ ಗ್ರೂಪ್ ತುಂಬಾ ಚೆನ್ನಾಗಿದೆ 8 ಜನ ಮಕ್ಕಳಿದ್ದಾರೆ ಎಲ್ಲ ಸೇಮ್ ಏಜ್ ಎಲ್ಲ ಚೆನ್ನಾಗಿ ಆಟ ಆಡ್ತಾನೆ ಇವತ್ತು ಈಗ ಸ್ಕೋಪ್ ಹೊಡಿತಾ ಇರೋದು ಇವ್ರು 3 ಜನ ಆರಾಮಾಗಿ ಇಲ್ಲಿ ಆಟ ಆಡ್ತಾ ಇದಾರೆ ನಮ್ಮ ರಾನಿಲ್ ಇನ್ನೂ ಸ್ಕೋಪ್ ಹೊಡಿತಾ ಇದ್ದಾನೆ ಅಲ್ಲಿ ಅವನ್ಗೆ ಲಾಸ್ ಅಚ್ಚಿ ಮಾಡ್ಬೇಕು ನಮ್ ರಾನಿಲ್ ಗೋಸ್ಟ್ ಆಗ್ಬಿಟ್ಟಿದ್ದಾನೆ ಅವ್ರನ್ನೆಲ್ಲ ಎದುರಿಸಿ ಓಡಿಸ್ತಾ ಇದ್ದಾನೆ ರಾನಿಲ್ ಈಗ ಬ್ಯಾಕ್ ಟು ನಾರ್ಮಲ್ ರಕ್ ತಗೊಂಡು ಅಲ್ಲಿವರೆಗೂ ಓಡೋಟಾಗಿದ್ದಂತೆ ನನಗೆ ನೋಡೋಕ್ಕಾಗಲಿಲ್ಲ ನಾನು ಒಳಗಡೆ ಇದ್ದೆ ಸೊ ಅವನೇನೋ ಈಗ ನಾರ್ಮಲ್ ಆದ ಈಗ ನನಗೆ ಮೂಡೋಟ ಆಯಿತು ಯಾಕಂದರೆ ಇವಾಗ ಬ್ರಂಚ್ ನನಗೆ ಇಷ್ಟ ಇಲ್ಲದೆ ಇರೋಂಥ ಬ್ರಂಚ್ ಇವಾಗ ತಿಂಡಿ ರೆಡಿ ಮಾಡಿದ್ಲು ಪ್ರೀತಿ ಬಾಕ್ಸ್ಗೆ ಹಾಕ್ತಾ ಇದ್ದಾಳೆ ದಟ್ ಮೀನ್ಸ್ ಬಿಸಿಬೇಳೆ ಬಾತು ಪ್ರೀತಿ ಬಿಸಿಬೇಳೆ ಬಾತ್ನ ಫ್ರೆಂಡಿಗೆ ಕೊಡೋಕೆ ಹೋದ್ಲು ದೀಪಕ್ಕೆ ಆಯಿಲ್ ಹಾಕೋಣ ಅಂತ ಆಯಿಲ್ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಸೊ ಅಟ್ಲೀಸ್ಟ್ ತುಪ್ಪ ಹಾಕೋಣ ಅಂತ ಅಂದ್ಕೊಂಡೆ ತುಪ್ಪ ಓಪನ್ ಮಾಡಿದ್ರೆ ಇದಿದೆ ಹ್ಞೂ ಇದು ಕತೆ ಊಟ ಆಗಿ ಜಸ್ಟ್ ಒಂದು ಮತ್ತೆ ಒಂದು ವಾಕ್ ಬಂದೆ ಫುಡ್ ಇಷ್ಟ ಆಗಲಿಲ್ಲ ಅಂತಂದರೆ ಒಂಥರ ಮೂಡ್ ಔಟ್ ಆಗಿಬಿಡುತ್ತೆ ಅದಕ್ಕೆ ಪ್ರೀತಿ ಹೇಳ್ತಾ ಇದ್ಲು ರಾತ್ರಿ ನಿನ್ನ ಫೇವ್ರೇಟ್ ಏನಾದ್ರು ಮಾಡ್ಕೊಡ್ತೀನಿ ಅಂತ ಸೊ ರಾತ್ರಿ ಇದು ರೆಸಿಪಿ ಎಲ್ಲ ಮಾಡ್ತಾಳಂತೆ ನೋಡೋಣ ಒಂಥರ ಮೂಡ್ ಔಟ್ ಅಲ್ವಾ ಹಂಗಾಗಿ ಒಂಥರ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ ಅಶ್ವಿನ್ ಮತ್ತು ಮಕ್ಕಳು ಎಲ್ಲ ಮಲ್ಕೊಂಡಿದ್ದಾರೆ ನಾನು ಒಂದು ಸಣ್ಣ ಶಾಪಿಂಗ್ ಇತ್ತು ಅವ್ರ ಎದೆಳ ಅಷ್ಟ್ರಲ್ಲಿ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಫುಲ್ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ ಗುಡುಗು ಮಿಂಚು ಎಲ್ಲ ಮಳೆ ಸ್ವಲ್ಪ ಕಮ್ಮಿ ಆಯಿತು ಬಿಸಿಲೂ ಸ್ಟಾರ್ಟ್ ಆಯಿತು ಹೊರಟೆ ನಮ್ಮ ಬಸ್ ಸ್ಟ್ಯಾಂಡ್ ಸೊ ನಾನು ಅಲ್ಲಿ ಹೋಗಬೇಕು ಇವಾಗ ಒಂದು ಇಂಡಿಯನ್ ಶಾಪಿಗೆ ಬಂದಿದ್ದೀನಿ ಮನೆಯಲ್ಲಿ ತುಪ್ಪ ಉಪ್ಪಿನಕಾಯಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದೆಲ್ಲ ತಗೋಬೇಕು ಅದಕ್ಕೆ ತುಪ್ಪ ಉಪ್ಪಿನಕಾಯಿ ಪನ್ನೀರ್ ಬೆಣ್ಣೆ ಫ್ರೋಜನ್ ಅವರೆಕಾಳು 2 ಪ್ಯಾಕೆಟ್ ತಗೋತೀನಿ ಎಲ್ಲ ಶಿಫ್ಟ್ ಮಾಡಾಯಿತು ಇವಾಗ ಇನ್ನೊಂದು ಮಾಲಿಗೆ ಬಂದಿದ್ದೀನಿ ಇವತ್ತು ನಾನು ಆಚೆ ಬಂದಿದ್ದ ಮೇನ್ ರೀಸನ್ನು ಇದಕ್ಕೇ ಇದೇ ಶಾಪ್ ನಾನು ಹೋಗ್ಬೇಕಾಗಿರೋದು ಶಾಪಿಂಗ್ ಆದಮೇಲೆ ಇಲ್ಲಿ ಮಕ್ಕಳಿಗೆ ಕಪ್ ಕೇಕ್ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ ಬಟ್ ಕ್ಲೋಸ್ ಆಗಿಬಿಟ್ಟಿದೆ ಇದೇನೆ ವಾಟರ್ ಸ್ಪ್ರೇ ಮಾಪ್ ಇದೇ ಬೇಕಾಗಿದ್ದಿದ್ದು ಮನೆಗೆ ಹೋಗ್ಬಿಟ್ಟು ಟ್ರೈ ಮಾಡಬೇಕು ಹೆಂಗಿರತ್ತೆ ಅಂತ ಅಂದ್ಬಿಟ್ಟು ಸೊ ಒಂದು ಎಕ್ಸಾಂಪಲ್ ನೋಡಲಿ ಅಂತ ಇಟ್ಟಿದ್ದಾರೆ ಇಲ್ಲಿ ನೀರು ಹಾಕೋದು ಇದು ಪ್ರೆಸ್ ಮಾಡಿದ್ರೆ ಅದು ಒರೆಸ್ಬೋದು ಸ್ಪ್ರೇ ಮಾಪ್ $10 ಮಲ್ಟಿಪರ್ಪಸ್ ಕ್ಲೀನರ್ ಒಂದು ತಗೋತಾ ಇದ್ದೀನಿ ಜೊತೆಗೆ ಇಷ್ಟೇ ನನ್ನ ಶಾಪಿಂಗ್ ಮುಗೀತು ಇವಾಗ ಮನೆಗೆ ಹೊರಟೆ
ನಾನು ಹೋಗೋ ಅಷ್ಟರಲ್ಲಿ ಮಕ್ಕಳು ಆಬ್ವಿಯಸ್ಲಿ ಎದ್ಬಿಟ್ಟಿರ್ತಾರೆ ಅಂತ ಅವರಿಗೆ ಕೇಕ್ ಮತ್ತೆ ಫ್ರಾಪೆ ತಗೊಂಡು ಹೋಗ್ತಾ ಇದ್ದೀನಿ ಅಟ್ ಲೀಸ್ಟ್ ಇದನ್ನ ತಗೊಂಡು ಬರಕ್ಕೆ ಹೋಗಿತ್ತು ಮಮ್ಮ ಆಚೆಗೆ ಅಂತ ಅನ್ಕೊಳ್ಳಿ ಅಂತ ಖುಷಿ ಆಗಲಿ ಅಂತ ಬೇಸಿಕಲಿ ಫ್ರಾಪೆ ಆಕ್ಚುಲಿ ಇದು ಒಂದು ಹ್ಯಾಬಿಟ್ ನಂಗೆ ಚೇಂಜ್ ಮಾಡ್ಕೊಳ್ಳೋಕೆ ಆಗ್ತಾನೆ ಇಲ್ಲ ಆಚೆ ಬಂದರೆ ಫ್ರಾಪೆ ಕಂಪಲ್ಸರಿ ಆಗಿಬಿಟ್ಟಿದೆ ಸೊ ನಾನು ಅನ್ಕೊಂಡಿದ್ದಕ್ಕಿಂತ ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿಬಿಟ್ಟಿದೆ ಮನೆಗೆ ಹೋದ ತಕ್ಷಣ ಮಕ್ಕಳು ರಿಯಾಕ್ಷನ್ ನೋಡಬೇಕು ಹೆಂಗಿರುತ್ತೆ ಅಂತ ಬಿಟ್ಟೋಗಿದ್ಯಾ ಅನ್ನೋ ಥರ ಏನಾದರೂ ಆಟ ಮಾಡ್ತಾರೆ ಅನ್ಸುತ್ತೆ ಅಳ್ತಾರೆ ಅನ್ಸುತ್ತೆ ಯಾಕೆ ಬಿಟ್ಟೋಗಿದೆ ಅಂತ ಅಪಾರ್ಟ್ಮೆಂಟಿಗೆ ಬಂದೆ ನಾನು ನಿಮಗೆ ಫ್ರಾಪೆ ತಗೊಂಡು ಬರಕ್ಕೆ ಹೋಗಿದ್ದೆ ಆದರೆ ನಿನ್ನ ಟರ್ನ್ ಅಲ್ಲ ಬೇಜಾರು ಮಾಡ್ಕೋಬಾರ್ದು ನೆಕ್ಸ್ಟ್ ಟೈಮ್ ಹೋಗೋಣ ಆಯ್ತಾ ಏನು ಆಟ ಆಡ್ತಾ ಇದ್ದೆ ನೆಕ್ಸ್ಟ್ ಕೇಕ್ ತಿಂತೀಯ ಕ್ಲಿಯರ್ ಇನ್ನು ಮಲಗಿದಾಳ ಹ್ಯಾಪಿ ಎಲ್ಲ ಫ್ರೆಶ್ ಅಪ್ ಆಗಿ ಕೇಕ್ ಎಲ್ಲ ತಿಂದು ಇವಾಗ ಆಚೆ ಪ್ಲೇ ಏರಿಯಾ ಕರ್ಕೊಂಡು ಹೋಗ್ತಾ ಇದ್ದೀನಿ ಈವ್ನಿಂಗ್ ಟೈಮ್ ಸೊ ಯೂಶುವಲ್ ಆಗಿ ಮಕ್ಕಳುಗಳನ್ನ ಬಿಟ್ಟು ನಾವು ಯಾವತ್ತೂ ಹೊರಗಡೆ ಹೋಗಲ್ಲ ಅವಳು ಒಬ್ಳೆ ಹೋಗಿದ್ಲು ಹೋಗಿದ್ದು ರೀಸನ್ ಏನಂತಂದ್ರೆ ಇದು ನಮ್ಮ ಈಗಿನ ಮಾಪಿಂಗ್ ಈ ತರ ಮಾಡಿದಾರೆ ಆಕ್ಚುಲಿ ಇವರಿಬ್ರು ಸೇರ್ಕೊಂಡು ಸೊ ಅದಕ್ಕೆ ಹೊಸ ತಗೊಂಡ್ಬರಕ್ ಹೋಗಿದ್ದು ಮೇನ್ ರೀಸನ್ ಇದೆ ಓಕೆ ಓಕೆ ಬಾಯ್ ಬಾಯ್ ತಾನು ಬಾಯ್ ಬಾಯ್ ಕ್ಲಿಯಾ ಬೇಗ ಬನ್ನಿ ಹೊಸ ಮಾಪ್ ಟೆಸ್ಟ್ ಮಾಡೋಣ ಎಲ್ಲಿ ಬೇಗ ಬರ್ತಾರೆ ಒನ್ ಅವರ್ ಅಂತೂ ಬರ ರಾತ್ರಿ ರಾತ್ರಿ ಟೆಸ್ಟ್ ಮಾಡೋಣ ಅದನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಪ್ರೀತಿನೂ ಬದಲು ಅವಳು ವ್ಯಾಕ್ಯೂಮ್ ಮಾಡ್ಬಿಡ್ತಾ ಇದ್ದಾಳೆ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲಿಯರ್ ಈ ಥರ ಮಾಡಿದ್ದಾಳೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದಾಳೆ ಅದನ್ನೆಲ್ಲ ಇದ್ರಲ್ಲಿ ಹೋಗಿಸ್ತಾಳೆ ಈಗ ನೋಡೋಣ ಪೆನ್ಸಿಲ್ ಮಾರ್ಕ್ ಹೋಗುತ್ತಾ ವಾವ್ ವಾವ್ ಪರವಾಗಿಲ್ಲ ಕಣೆ ಓಕೆ ಅಡ್ವಾಂಟೇಜ್ ಏನಂತಂದ್ರೆ ಇಲ್ಲಿಗೆ ನೀರು ತುಂಬಿರೋದು ನಾವು ಎತ್ತಿ ಹಿಂಡೋದು ಆ ಥರ ಎಲ್ಲ ಏನು ಬೇಕಾಗಲ್ಲ ಅಷ್ಟೇ ಸೊ ಹಂಗೆ ಆ ಥರ ಮಾಡಿದಾಗ ಇಲ್ಲಿ ಸ್ಪ್ರೇ ಆಗುತ್ತಾ ಸ್ಪ್ರೇ ಆಗೋದು ನೀಟಾಗಿ ಕಾಣಲ್ಲ ಕಾಣಿಸ್ತಾ ಇದೆ ತುಂಬ ಸ್ಪ್ರೇ ಮಾಡಬೇಕು ಇಲ್ಲ ಅಂದ್ರೆ ಟೈಟ್ ಟೈಟ್ ಅನ್ಸುತ್ತೆ ಫಸ್ಟ್ ಆಮೇಲೆ ನೀರು ಮಾಡುವಂತೆ ಇರೋ ಇದು ತಂದಿರೋದೇ ನೀನು ಮತ್ತೆ ಡ್ಯಾಡಿ ಹೊಸಕ್ಕೆ ಜಾಸ್ತಿ ಕೆಲಸ ಇರಲ್ಲ ಸುಮ್ಮನೆ ಬಾಟಲ್ ತುಂಬ್ಕೊಳ್ಳೋದು ಸ್ಪ್ರೇ ಮಾಡೋದು ಒರ್ಸೋದು ಅಷ್ಟೇ ನೀನು ಮತ್ತೆ ಡ್ಯಾಡಿನೇ ದಿನ ಒರ್ಸಿ ಆಯ್ತಾ ಬಳೆ ತಕ್ಕೊಟ್ಟಿದ್ದಕ್ಕೆ ಪ್ರೀತಿ ನನಗೆ ಮಾಪ್ ತಕ್ಕೊಟ್ಟಿದ್ದಾಳೆ ನಾನು ವರ್ಷಕ್ಕೆ ಓಕೆ ಆನೆ ಸೀರಿಯಸ್ ನೋಟ್ ಇಲ್ಲಿ ನೋಡಿ ಇಲ್ಲಿ ಯುಕ್ರೇನಲ್ಲಿ ವಾರ್ ನಡೀತಾ ಇದೆ ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಬಂಕರ್ಗಳಲ್ಲಿ ಇದ್ರು ಕೆಲವು ಕರ್ನಾಟಕದ ಸ್ಟೂಡೆಂಟ್ಸ್ ಅವ್ರನ್ನ ಮಾತಾಡಿಸಿದ್ರು ಅಂದರೆ ಬಂಕರ್ಗಳಿಂದ ವಿಡಿಯೋ ಕಾಲ್ ಮಾಡಿದ್ರು ನಾವು ಸೇಫ್ ಆಗಿದ್ದೀವಿ ಬಂಕರಲ್ಲಿ ಇದ್ದೀವಿ ಬಾಂಬ್ ಬೀಳ್ತಾರ ಸೌಂಡ್ ಕೇಳಿಸ್ತಾ ಇದೆ ಆ ಥರ ಎಲ್ಲ ಇದು ನಮ್ಮ ಸಿಂಗಾಪುರ್ನ ನಮ್ಮ ಮನೆಯಲ್ಲೇ ಇರುವಂತಹ ಒಂದು ಬಂಕರ್ ಅಥವಾ ಬಾಂಬ್ ಶೆಲ್ಟರ್ ಬಾಂಬ್ ಶೆಲ್ಟರ್ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಮಾತ್ರ ಕಡಿಮೆ ಚಿಕ್ಕ ಚಿಕ್ಕ ಕಂಟ್ರಿಗಳಲ್ಲಿ ಬಾಂಬ್ ಶೆಲ್ಟರ್ಸ್ ಕಾನ್ಸೆಪ್ಟ್ಸ್ ತುಂಬಾ ಜಾಸ್ತಿ ಇರುತ್ತೆ ಸಿಂಗಾಪುರ್ ಚಿಕ್ಕ ಕಂಟ್ರಿ ಬಟ್ ರಿಚ್ ಕಂಟ್ರಿ ಕೂಡ ಸೊ ಹಂಗಾಗಿ ಈ ಥರ ಪರ್ಸನಲ್ ಆಗಿ ಮನೆಗಳಲ್ಲೇ ಬಾಂಬ್ ಶೆಲ್ಟರ್ನ ಈ ಥರ ಪ್ರಾವಿಷನ್ ಕೊಟ್ಟಿರ್ತಾರೆ ಥಿಕ್ನೆಸ್ ನೋಡಿ ಹೆಂಗಿರುತ್ತೆ ಪೂರ್ತಿ ಐರನ್ ಇದು ಹಿಂಗಿರುತ್ತೆ ಇದು ಈ ಥರ ಕಬ್ಬಿಣದಲ್ಲಿರುತ್ತೆ ಶೆಲ್ಫ್ಸ್ ಕೊಟ್ಟಿರ್ತಾರೆ ವೆಂಟಿಲೇಷನ್ ಇರುತ್ತೆ ಸ್ಮಾಲ್ ಬಾಂಬ್ ಶೆಲ್ಟರ್ ಇದು ಹೋಪ್ಫುಲಿ ಇದನ್ನು ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡಿದರೆ ಅದಕ್ಕೋಸ್ಕರ ಯುಟಿಲೈಸ್ ಮಾಡ್ಕೊಳ್ಳೋದೇ ಇರಲಿ ಸ್ಟೋರ್ ರೂಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋ ಥರ ಇರಲಿ ಪ್ರೀತಿ ಹೊಸ ಮಾಪಲ್ಲಿ ಮಾಪ್ ಮಾಡಿ ಈಗ ಅಡುಗೆ ಮಾಡ್ತಾ ಇದ್ದಾಳೆ ಏನು ಅಡುಗೆ ಅವರೇಕಾಳು ಉಪ್ಪಿಟ್ಟು ಫ್ರೋಸನ್ ಅವರೇಕಾಳು ಸಿಕ್ಕಿತ್ತು ಸೊ ಪ್ಯಾಕೆಟ್ ತಗೊಂಡು ಬಂದಿದ್ದೆ ಅದರಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾಳೆ ಅವರೇಕಾಳು ಸಾರು ಮಾಡ್ತೀನಿ ಅಥವಾ ಈ ವೀಕಲ್ಲಿ ಒಟ್ಟಲ್ಲಿ ಅವರೇಕಾಳು ಸಾರು ಅವರೇಕಾಳು ಉಪ್ಪಿಟ್ಟು ಎಲ್ಲ ಅವರೇಕಾಳು ಮಯ ಓಕೆ ಅವರೇಕಾಳು ಸಾರು ಆಕ್ಚುಲಿ ನಂಗೆ ತುಂಬ ಇಷ್ಟ ಅಶ್ವಿನ್ಗೆ ಮೂರು ದಿನ ಅದನ್ನೇ ತಿಂತಾನೆ ಬೇಕಾದ್ರೆ ಗಟ್ಟಿ ಇರಬೇಕಷ್ಟೇ ನನಗೆ ಅಲ್ಲ ಒಂಥರ ಮೀಡಿಯಂ ಆಗಿರಬೇಕು ಗಟ್ಟಿ ತಿಳಿ ಸೊ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ
ಏನಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಲ್ಲ ಸೊ ಹಂಗಾಗಿ ಈಸಿ ಹ್ಯಾಪಿ ರೆಸಿಪಿ ಮಾಮೂಲಿ ಒಗ್ಗರಣೆ ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆ ಬೇಳೆ ಇಲ್ಲ ಸೊ ಬರೀ ಉದ್ದಿನ ಬೇಳೆ ಹಾಕಿದ್ದೀನಿ ಶುಂಠಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಂಗು ರಫಾಕ್ ಪುಡಿ ಮಾಡಿರೋ ಕಾಳುಮೆಣಸು ನಾನು ಅವರೆಕಾಳನ್ನ ಮುಂಚೆನೆ ಬೇಯಿಸಿಟ್ಕೊಂಡಿದ್ದೀನಿ ಎರಡು ವಿಶಲ್ ಆಗಿದೆ ಸಾಫ್ಟ್ ಆಗಿ ಬೆಂದಿದೆ ಕರೆಕ್ಟ್ ಆಗಿ ಸೊ ರವೆಗೆ ಅಳತೆ ನೀರಿಗೆ ನಾನು ಬೇಯಿಸಿಟ್ಕೊಂಡಿದ್ದೆ ಸೊ ಇವಾಗ ಆ ನೀರು ಸಮೇತ ಹಾಕೋತಾ ಇದ್ದೀನಿ ಇದಕ್ಕೆ ಸೊ ಇವಾಗ ಇದನ್ನು ಕುದಿಯಕ್ಕಿರ್ತಾ ಇದ್ದೀನಿ ನಾನು ಎಕ್ಸ್ಪರ್ಟ್ ಅಲ್ಲದೆ ಹೋದ್ರೂ ಏನಕ್ಕೆ ರೆಸಿಪಿ ಶೇರ್ ಮಾಡ್ತೀನಿ ಅಂದರೆ ಏನಾದರೂ ತಪ್ಪಿದ್ರೆ ಸಜೆಸ್ಟ್ ಮಾಡಲಿ ಅಂತ ಸೊ ಏನಾದರೂ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋದಿದ್ರೆ ಎಕ್ಸ್ಟ್ರಾ ಅಥವಾ ಇಲ್ಲಿರೋದು ಸ್ಕಿಪ್ ಮಾಡಬೇಕು ಅಂತ ಅಂದರೆ ಹೇಳಿ ಚೆನ್ನಾಗಿದ್ರೂ ಚೆನ್ನಾಗಿಲ್ಲದೆ ಹೋದ್ರೂ ಅಶ್ವಿನ್ ಅಂತ ಹಾನೆಸ್ಟ್ ರಿವ್ಯೂ ಕೊಡ್ತಿರ್ತಾನೆ ಯಾವಾಗಲೂ ಚೆನ್ನಾಗಿಲ್ಲ ಅಂತ ಅಂದರೆ ಹಂಗೆ ಸ್ವಲ್ಪ ಕುದೀತಾ ಇದೆ ಕಾಯಿ ಹಾಕೋತಾ ಇದ್ದೀನಿ ಕಾಯಿ ತುರಿ ಅವರೆಕಾಳು ನೀಟಾಗಿ ಬೆಂದಿದೆ ಉಪ್ಪು ಹಾಕ್ತಾ ಇದ್ದೀನಿ ನೀಟಾಗಿ ಕುದ್ದಿದೆ ರವೆ ಹಾಕೋತಾ ಇದ್ದೀನಿ ಹುರಿದಿಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇವಾಗ ಮುಚ್ಚಿಟ್ಬಿಡ್ತೀನಿ ಒಂದು 10 ಮಿನಿಟ್ಸ್ ಫುಲ್ ಕಮ್ಮಿ ಊರಿನಲ್ಲಿ ಬೇಯಲಿ ಅಂತ ಉಪ್ಪಿಟ್ಟು ಇನ್ನೇನು ರೆಡಿ ಆಗ್ತಾ ಬಂತು ಅಷ್ಟರಲ್ಲಿ ನಮ್ಮ ತಂದೆ ತಾಯಿದು ಆ್ಯನಿವರ್ಸರಿ ಅಂತ ನನ್ನ ಕಸಿನ್ಸ್ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಸೊ ಎಲ್ಲ ಕಸಿನ್ಸ್ ಗ್ರೂಪ್ ವಿಡಿಯೋ ಕಾಲಲ್ಲಿ ಇದ್ದೀವಿ ಅದನ್ನು ಅಲ್ಲೇ ಆನ್ ಮಾಡಿಬಿಟ್ಟು ನನ್ನ ಉಪ್ಪಿಟ್ಟನ್ನೂ ನೋಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಸ್ವಲ್ಪನೇ ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ ಸೊ ಒಂದು ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊಟ್ಬಿಟ್ಟು ಇನ್ನೊಂದು 10 ನಿಮಿಷ ಮುಚ್ಚಿಟ್ಬಿಡ್ತೀನಿ ಲಾಸ್ಟ್ ಸ್ಟೆಪ್ಪು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟಲ್ಲಿ ನನಗೆ ಲಾಸ್ಟಲ್ಲಿ ತುಪ್ಪ ಆ್ಯಡ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಒಂಥರ ಬಾಯಲ್ಲಿ ಮೆಲ್ಟ್ ಆಗುತ್ತೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಬರೀ 1 ಸ್ಪೂನ್ ಯಾಕೋ ಸ್ವಲ್ಪ ಉಪ್ಪಾಗಿದೆ ಅನ್ನಿಸ್ತಾ ಇದೆ ಉಪ್ಪಾದರೆ ಅಶ್ವಿನ್ ಹತ್ರ ಕ್ಲಾಸ್ ಇರುತ್ತೆ ತಿಂಡಿ ಮಾಡಿ ಅವರ ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಎಂಜಾಯ್ ಮಾಡ್ತಾ ಇದ್ದಾಳೆ ಶ್ರುತಿ ಮನೆಯಲ್ಲಿ ಏನೋ ತಂದು ಕೊಡ್ತಾ ಇದ್ದಾಳೆ ಲೈಫ್ ಅಲ್ಲೇ ತಿಂದಿಲ್ಲ ಈ ತರ ಉಪ್ಪಿಟ್ಟ ಅಂತ ಟೇಸ್ಟ್ ನೋಡ್ತೀನಿ ಈಗ ಸೊ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನನ್ನ ಲೈಫ್ ಅಲ್ಲೇ ಇಂಥ ಚೆನ್ನಾಗಿರೋ ಉಪ್ಪಿಟ್ಟನ್ನ ನಾನು ತಿಂದೇ ಇರಲಿಲ್ಲ ಇದು ದಿ ಬೆಸ್ಟ್ ಉಪ್ಮಾ ನಾನು ತಿಂದಿರೋದ್ರಲ್ಲಿ ಇದನ್ನ ಆನ್ ರೆಕಾರ್ಡ್ ಹೇಳ್ಬಿಡ್ಬೇಕು ಅಂತ ನನ್ನ ಕಡೆ ಕ್ಯಾಮ್ರಾ ಇಡಕ್ಕೆ ಕೇಳಿದೆ ಅವಳಿಗೆ ರಿಯಲಿ ವೆರಿ ವೆರಿ ಹ್ಯಾಪಿ ಉಪ್ಪಿಟ್ಟು ರಿವ್ಯೂ ನಾನಂತೂ ಸೂಪರ್ಬಾಗಿ ಕೊಟ್ಟಿದ್ದೀನಿ ನನಗಂತೂ ಬಾಯಲ್ಲಿಟ್ರೆ ಕರ್ತಾ ಇದೆ ಅದು ಬೇಡ ನಮಗೆ ನಮಗೆ ಮಾಪ್ದು ರಿವ್ಯೂ ಹೇಳು ಮಾಪು ಮಾಪು ಆ್ಯಕ್ಚುಲಿ ನಂದು ವಾರ ಗೊತ್ತಾಗಬೇಕು ಅಂತ ಅಂದರೆ ಇವಾಗ ಸ್ವಲ್ಪ ಸ್ಪ್ರೇ ಮಾಡ್ತಾನೆ ಇರಬೇಕು ಅದು ನೀರು ಎಷ್ಟು ಬೇಕು ಅಂತ ಗೊತ್ತಾಗಲ್ಲ ಸೊ ಬೇಸಿಕಲಿ ಇನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಹೆಂಗೆ ಒರೆಸಿದ್ರು ಅದೆಲ್ಲ ಕ್ಲೀನ್ ಅಂತೂ ಆಗಿದೆ ನೀಟಾಗಿ ಸೊ ಇದು ಇವತ್ತಿನ ಉಪ್ಮಾ ಮಾಪ್ ಮತ್ತು ಬಾಂಬ್ ಶೆಲ್ಟರ್ನ ಕತೆ ಹೋಪ್ಫುಲಿ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡ್ತಾ ಇರಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್